ಸ್ಟೂಡೆಂಟ್ಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಲ್ಲಿ 2012 ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಎಲ್ಲರೂ ಕೇಳ್ತಾ ಇದ್ರು ಏನಂದ್ರೆ, ಸರ್ ಇದು 2012 ತುಂಬಾ ಹಳೇದಲ್ವಾ ಸರ್, ಏನ್ ಮಾಡೋದು, ಹಳೇದನ್ನ ಹೊಸದಾಗಿ ಮಾಡೋಣ ಓಕೆನಾ. ಮತ್ತೆ ಇದು ಒಂಥರ ಡಿಫ್ರೆಂಟ್ ಆಗಿರೋ ಕ್ವಶನ್, ಒಂದ್ ಎರಡ್ ಮೂರು ವರ್ಷದಿಂದ ಈ ತರ ಕ್ವಶನ್ ಬಂದಿಲ್ಲ ಎಕ್ಸಾಮಿನೇಷನ್ಗೆ. ಸೊ ಮತ್ತೆ ಏನಾದ್ರು ಇದು ರಿಪೀಟ್ ಆಗುವಂತ ಚಾನ್ಸಸ್ ಇರೋಂತ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಡಾಕ್ಟರ್ ತ್ರಿವೇದಿ ಕನ್ಸ್ಟ್ರಕ್ಟೆಡ್ ಎ ಬಿಗ್ ಹೌಸ್ ಇನ್ ಜುಲೈ 2017. ಯಾವ ಕನ್ಸ್ಟ್ರಕ್ಟ್ ಕಂಪ್ಲೀಟ್ ಆಗಿರೋದು? ಜುಲೈ 2017. ಆಫ್ ವಿಚ್ ಮುನ್ಸಿಪಲ್ ವ್ಯಾಲ್ಯೂಯೇಷನ್ ಈಸ್ 80,000 ಪರ್ ಆನಮ್. ಆ ದೊಡ್ಡ ಮನೆಗೆ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಂತಪ್ಪ? 80,000 ರೂಪಾಯಿ ಒಂದು ವರ್ಷಕ್ಕಂತೆ. ಮುನ್ಸಿಪಲ್ ವ್ಯಾಲ್ಯೂ ಅಂದ್ರೆ ಏನೋ, ಯಾವ ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಬರುತ್ತೆ ಅವರು ಒಂದು ಮನೆಗೆ ಎಷ್ಟು ಬಾಡಿಗೆ ಇರಬೇಕು ಅಂತ ಅವ್ರು ನಿಗದಿ ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ. ಅದರ ಪ್ರಕಾರ ಆ ಮನೆಗೆ 80,000 ರೂಪಾಯಿ ಮುನ್ಸಿಪಲ್ ವ್ಯಾಲ್ಯೂ ಮಾಡಿದ್ದಾರೆ. ವೈಲ್ ಇಟ್ ಸ್ಟ್ಯಾಂಡರ್ಡ್ ರೆಂಟ್ ಅಂಡ್ ರೆಂಟ್ ಕಂಟ್ರೋಲ್ ಆಕ್ಟ್ ಇಸ್ 90,000 ಪರ್ ಆನಮ್. ರೆಂಟ್ ಕಂಟ್ರೋಲ್ ಆಕ್ಟ್ ಪ್ರಕಾರ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದೆ ಅಂದ್ರೆ 90,000 ಇದೆ. ನೋಡಿ, ರೆಂಟ್ ಕಂಟ್ರೋಲ್ ಆಕ್ಟ್ ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಮದ್ರಾಸ್ ಅಲ್ಲಿ ಮಾತ್ರ ಇದೆ, ಬೇರೆ ಯಾವ್ದೇ ಇದ್ರಲ್ಲೂ ಇಲ್ಲ. ಅವರು ಹೇಳ್ತಾರೆ ಏನಂತ, ಈ ಮನೆಗೆ ಒಂದು ಸ್ಕ್ವೇರ್ ಫೀಟ್ ಗೆ ಇಷ್ಟೇ ರೆಂಟ್ ಇರಬೇಕು ಈ ಏರಿಯಾದಲ್ಲಿ, ಈ ಊರಲ್ಲಿ ಅಂತ ಹೇಳಿ. ದಿ ಹೌಸ್ ವಾಸ್ ಯೂಸ್ಡ್ ಇನ್ ದ ಫಾಲೋಯಿಂಗ್ ಮ್ಯಾನರ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಆ ದೊಡ್ಡ ಬಿಲ್ಡಿಂಗ್ ಇದೆ ಅಲ್ವಾ, ಆ ದೊಡ್ಡ ಬಿಲ್ಡಿಂಗ್ ಅನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅನೇಕ ಪರ್ಪಸ್ ಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ. ಏನೇನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, 25% ಪೋರ್ಷನ್ ಫಾರ್ ಸೆಲ್ಫ್ ರೆಸಿಡೆನ್ಸ್, 25% ಅವನೇ ಸ್ವಂತಕ್ಕೆ, ಅವನು ಅವನ ಹೆಂಡತಿ ಮಕ್ಕಳು ವಾಸವಾಗಿದ್ದಾರೆ. 25% ಪೋರ್ಷನ್ ಫಾರ್ ಓನ್ ಬಿಸ್ನೆಸ್, ಇನ್ನೊಂದು 25% ಅಷ್ಟು ಮನೆಯನ್ನ ಅವನೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ, ರೇಷನ್ ಅಂಗಡಿ ಏನೋ ಇಟ್ಕೊಂಡಿದ್ದಾನೆ ಅಂತ ಅನ್ಕೋಣ, ಅಥವಾ ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದಾನೆ ಅಂತ ಅನ್ಕೋಣ. 50% ಪೋರ್ಷನ್ ಲೆಟ್ ಔಟ್ ಫಾರ್ ರೆಸಿಡೆನ್ಶಿಯಲ್ ಪರ್ಪಸ್ ಫಾರ್ ರೆಂಟ್ ಆಫ್ 5,000 ಪರ್ ಮಂತ್. ಇನ್ನು ಮಿಕ್ಕಿದ್ದು 50% ಅಷ್ಟು ಮನೆಯನ್ನ ಬಾಡಿಗೆ ಕೊಟ್ಟಿದ್ದಾನೆ, 5,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದಾನೆ ಒಂದು ತಿಂಗಳಿಗೆ. ಅದರ್ ಪರ್ಟಿಕ್ಯುಲರ್ಸ್ ಆಫ್ ದ ಹೌಸ್ ಆರ್ ಎಸ್ ಫಾಲೋಸ್. ಮುನ್ಸಿಪಲ್ ಟ್ಯಾಕ್ಸ್ ಇಸ್ 12,800. ಆಕ್ಚುಯಲ್ ಪೇಮೆಂಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 18-19 ರುಪೀಸ್ 9,000 ಓಕೆನಾ. ಆಕ್ಚುಯಲ್ ಪೇಮೆಂಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 18-19 ಈಸ್ 9,000. ರಿಪೇರ್ಸ್ 4,500. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ 2,000 ಓಕೆನಾ. ಅವೆರಡು ಬರಲ್ಲ, ರಿಪೇರ್ಸ್ ಬರಲ್ಲ, ಫೈರ್ ಇನ್ಶೂರೆನ್ಸ್ ಬರಲ್ಲ. ಯಾಕೆ ಬರಲ್ಲ ಅಂತ ಬಾಲ ಹೇಳ್ತೀನಿ ಓಕೆನಾ. ರಿಪೇರ್ಸ್ ಬರಲ್ಲ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಬರೋಲ್ಲ. ಈ ಹ್ಯಾಸ್ ಟೇಕನ್ ಅ ಲೋನ್ ಫ್ರಮ್ ಹೌಸ್ ಹೌಸಿಂಗ್ ಬೋರ್ಡ್ ಟು ಕನ್ಸ್ಟ್ರಕ್ಟ್ ದ ಹೌಸ್ ಅಟ್ 12% ಪರ್ ಆನಮ್, ರುಪೀಸ್ 2 lakh ರುಪೀಸ್. ಇಂಟ್ರೆಸ್ಟ್ ವಾಸ್ ಡ್ಯೂ ರುಪೀಸ್ 24,000 ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್, ಔಟ್ ಆಫ್ ವಿಚ್ 20,000 ವಾಸ್ ಪೇಡ್ ಓಕೆನಾ. ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಅಂತ ಹೇಳ್ತಾರೆ ಓಕೆನಾ. ಇಲ್ಲಿ ಯಾವ ಡೇಟ್ ಅಲ್ಲಿ ಲೋನ್ ತಗೊಂಡಿರೋದು ಅಂತ ಕೊಟ್ಟಿಲ್ಲ. ಕೊಟ್ಟಿದಾರೇನಪ್ಪ? ನಿಜವಾಗ್ಲೂ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂತ ಅನ್ಕೊಂಡ್ರೆ ಲೋನ್ ತಗೊಂಡಿರೋದು ಯಾವ್ದೋ ಒಂದ್ ಡೇಟ್ ಅಲ್ಲಿ ಅಂತ ಅನ್ಕೋಣ ಓಕೆನಾ. ಯಾವ್ದೋ ಒಂದ್ ಡೇಟ್ ಅಲ್ಲಿ ಅಂತ ಅನ್ಕೋಣ. ಈಗ ಸದ್ಯಕ್ಕೆ ಇಂಟ್ರೆಸ್ಟ್ ಏನೋ ಕೊಡ್ಬೇಕಾಗಿದೆ, 1920 ನಲ್ಲಿ ಇಂಟ್ರೆಸ್ಟ್ ಅನ್ನ ಕೊಡ್ಬೇಕಾಗಿದೆ ಓಕೆನಾ. ಇದನ್ನ ಹೆಂಗ್ ಮಾಡೋದು ಅಂತ ನಾ ಹೇಳ್ಬೋದು ನೋಡಿ. ಫಸ್ಟ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕರೆಕ್ಟಾ? ಇದರಲ್ಲಿ ಮೊದಲನೇದು ಅಮೌಂಟ್ ಕಾಲಮ್, ಎರಡನೇದು ಅಮೌಂಟ್ ಕಾಲಮ್, ಇದನ್ನ ಪರ್ಟಿಕ್ಯುಲರ್ಸ್ ಕಾಲಮ್ ಅಂತ ಅನ್ಕೋಣ ಓಕೆನಂದ್ರಪ್ಪ? ದೇವ್ರಗಳೇ ಸರಿಯಾಗಿದ್ಯಾ? ಸರಿ. ಹಾಗಾದ್ರೆ ಇಲ್ಲಿ ಫಸ್ಟ್ 25% ಪೋರ್ಷನ್ ಕರೆಕ್ಟ್ ಫಾರ್ ಯಾವ ಪರ್ಪಸ್ ಗೆ? ಸೆಲ್ಫ್ ಆಕ್ಯುಪೈಡ್. ಏನಿದು ಎಸ್ ಓ ಪಿ ಅಂದ್ರೆ ಏನೋ, ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳಿ ನೋಡಿ. ಆಕ್ಚುಯಲ್ ಆಗಿ ಆಸ್ ಪರ್ ದ ಐಟಿ ರೂಲ್ಸ್ ಆಫ್ 1920 ಪ್ರೀವಿಯಸ್ ಇಯರ್, ಯಾವ್ದಾದ್ರೂ ಎರಡು ಮನೆಯನ್ನ ಓನರ್ ಸ್ವಂತಕ್ಕೆ ಅಂತ ಬಳಸಬಹುದು, ಮನೆಯನ್ನ ಅವನೇ ಸ್ವಂತಕ್ಕೆ ಅಂತ ಇರಬಹುದು. ಇಲ್ಲಿ ಇರೋದೇ ಒಂದು ಮನೆ, ಆ ದೊಡ್ಡ ಮನೆಯನ್ನ 25% ಅಷ್ಟು ಏನ್ ಮಾಡ್ಕೊಂಡಿದ್ದಾನೆ ಅವನು ವಾಸಕ್ಕಿದ್ದಾನೆ. ಆ ಪೋರ್ಷನ್ ಇಂದ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಂಟ್ ಬರೋದಿಲ್ಲ.
ಬರುತ್ತಾ ಬರೋದಿಲ್ಲ. ಅದಕ್ಕೆ ನೆಟ್ ಆನ್ಯುಯಲ್ ವ್ಯಾಲ್ಯೂ ಏನಿದು, ನೆಟ್ ಆನ್ಯುಯಲ್ ವ್ಯಾಲ್ಯೂ ಆಫ್ ಒನ್ ಹೌಸ್ ಪ್ರಾಪರ್ಟಿ ಏನಾಗುತ್ತೆ, ನಿಮ್. ಯಾಕೆ ಅಂದ್ರೆ ಯಾವುದೇ ರೆಂಟ್ ಬರೋದಿಲ್ಲ. ಆದ್ರೆ ಇದಕ್ಕೆ ಏನ್ ಕೊಡ್ಬೋದು ನಾವು, ಡಿಡಕ್ಷನ್ ಕೊಡ್ಬೋದು. ಏನ್ ಡಿಡಕ್ಷನ್ ಕೊಡ್ಬೋದು ಅಂದ್ರೆ ಅಂಡರ್ ಸೆಕ್ಷನ್ 24 ಅಲ್ಲಿ ಎರಡು ಡಿಡಕ್ಷನ್ ಬರುತ್ತೆ, ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇನ್ನೊಂದು ಇಂಟ್ರೆಸ್ಟ್ ಆನ್ ಲೋನ್. ಓಕೆನಾ, ನಾನು ಅದನ್ನು ಬರೀತೀನಿ ಇಲ್ಲಿ, ಬಾನು ನಿನ್ಗೋಸ್ಕರ ಬರೀತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತೀವಿ, ಎಷ್ಟು ಕೊಡ್ತೀವಿ ಗೊತ್ತಾ, 30% ಆನ್ ನೆಟ್ ಆನ್ಯುಯಲ್ ವ್ಯಾಲ್ಯೂ ಕೊಡ್ತೀವಿ. ಓಕೆನಾ, ಇಲ್ಲಿ ನೆಟ್ ಆನ್ಯುಯಲ್ ವ್ಯಾಲ್ಯೂ ಸೊನ್ನೆ ಇರಬೇಕಾದ್ರೆ ಅದ್ರ ಮೇಲೆ 30% ಸೊನ್ನೆನೆ ಬರುತ್ತೆ. ಕರೆಕ್ಟ್ ಏನಪ್ಪ, ಸೊನ್ನೆನೆ ಬರುತ್ತೆ ಅಥವಾ ನಿಲ್ ಅಂತ ಅನ್ಕೋಣ, ಕರೆಕ್ಟಾ. ಎರಡನೇದು ಏನ್ ಡಿಡಕ್ಷನ್ ಕೊಡ್ತೀವಿ ಅಂದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಕೊಡ್ತೀವಿ. ಏನ್ ಕೊಡ್ತೀವಿ ಈಗ ಈ ಪ್ರಾಬ್ಲಮ್ ನ ಒಂದ್ ಸ್ವಲ್ಪ ಚೇಂಜಸ್ ಮಾಡಿಸ್ಬಿಡ್ತೀನಿ, ಒಂದ್ ಸ್ವಲ್ಪ ಚೇಂಜ್ ಮಾಡ್ತೀನಿ, ಮಜಾ ಮಾಡ್ಕೊಂಡ್ಬಿಡಿ. ಅಲ್ಲಿ ಲಾಸ್ಟ್ ಅಲ್ಲಿ ಬರ್ಕೊಳ್ಳಿ, ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ, ಇ ಹ್ಯಾಸ್ ಟೇಕನ್ ಎ ಲೋನ್ ಫ್ರಮ್ ಹೌಸಿಂಗ್ ಬೋರ್ಡ್ ಟು ಕನ್ಸ್ಟ್ರಕ್ಟ್ ದ ಹೌಸ್ ಆನ್ 1/4/2015 ಅಂತ ಹಾಕೊಳ್ಳಿ, 1/4/2015 ಅಂತ ಹಾಕೊಳ್ಳಿ. ಹಾಕೊಂಡ್ರ ಆ 12% ಪರ್ ಆನಮ್ 2 lakhs. ಓಕೆನಾ, ಮಿಕ್ಕಿದೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಈಗ ಒಂದ್ ನಿಮಿಷ ನೋಡಿ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಲೋನ್. ಕರೆಕ್ಟ್ ಏನಪ್ಪ, ಬಾನು ಕ್ಲೀನ್ ಆಗಿ ಕೇಳಿಸ್ಕೊಳಪ್ಪ, ಇನ್ನೂ ಮಾಡ್ತೀನಿ ಕ್ವಶನ್ ಆನ್ಸರ್ಸ್ ಮಾಡ, ನೀನ್ ಬಂದಿರಲಿಲ್ಲ ಅದಕ್ಕೋಸ್ಕರ ಇನ್ನೊಂದ್ಸರಿ ಇವ್ರಿಗೆಲ್ಲ ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಡೇಟ್ ಆಫ್ ಲೋನ್ ಬಾರೋ, ನಾನ್ ಇವಾಗ ತಾನೇ ಬರೆಸಿದೆ ಲೋನ್ ಬಾರೋ. ಯಾವ ಲೋನ್ ಯಾವ ಡೇಟ್ ಅಲ್ಲಿ ಬಾರೋ ಮಾಡಿರೋದು ಅಂದ್ರೆ 1/4/2015. ಕರೆಕ್ಟಾ, ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಡೇಟ್, ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಯಾವ ಡೇಟ್ ಅಲ್ಲಿ ಆಗಿರೋದು, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಕೊಟ್ಟಿದ್ದಾರೆ, ಜುಲೈನಲ್ಲಿ 1/7/2017 ಅಲ್ಲಿ ಕಂಪ್ಲೀಟ್ ಆಗಿದೆ. ಕರೆಕ್ಟಾ, ಅವ್ನ ಮನೆ ಬಾಡಿಗೆ ಕೊಟ್ಟಿದ್ರೆ, ಅವ್ನ ಮನೆ ಬಾಡಿಗೆ ಕೊಟ್ಟಿದ್ರೆ 1/7/2017 ತಾನೇ ಇನ್ಕಮ್ ಬರೋದು. ಮನೆ ಬರೋ ಇಲ್ದೆ ಇರೋದಕ್ಕೆ ಮುಂಚೆನೆ ಪಾಪ ಬಡ್ಡಿ ಕಟ್ಟಿದ, ಅದಕ್ಕೂ ಇಂಟ್ರೆಸ್ಟ್ ಆನ್ ಲೋನ್ ಅಂತ ತಾನೇ ಕರಿತೀವಿ. ಅದು ಕೊಡ್ಬೇಕು ತಾನೆ, ಕೊಡ್ಬೇಕಾ ಬೇಡವಾ? ಈಗ ನೀನ್ ಮನೆ ಕಟ್ಟಿದ್ಯಾ, 2017 ಮನೆ ಕಂಪ್ಲೀಟ್ ಆಗಿದೆ. ಲೋನ್ ಯಾವಾಗ ತಗೊಂಡಿದ್ಯಾ, 2015 ತಗೊಂಡಿದ್ಯಾ. ಹಾಗಾದ್ರೆ 2015 ಜುಲೈ 17 ವರೆಗೂ ಇಂಟ್ರೆಸ್ಟ್ ಕೊಟ್ಟಿರ್ತೇ ಇಲ್ವಾ? ಕೊಟ್ಟಿರ್ತೇ ಇಲ್ವಪ್ಪ, ಕೊಟ್ಟಿರ್ತೀಯ. ಹಾಗಾದ್ರೆ ಅದ್ರದ್ದು ಡಿಡಕ್ಷನ್ ಬರ್ಬೇಕು ತಾನೆ, ಬರಬೇಕು. ಎಷ್ಟು ಬರಬೇಕು ಅದು ಕ್ವಶನ್ ಮಾರ್ಕ್. ಅಂತದನ್ನ ನಾವು ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂದ್ರೆ ಮನೆ ಕಟ್ಟೋದಕ್ಕೆ ಮುಂಚೆ ಏನಾದ್ರೂ ಬಡ್ಡಿ ಕಟ್ಟಿದ್ಯಾ, ಅರ್ಥ ಆಗ್ತದ್ಯಾ? ಈಗ ನಾವು ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಡೇಟ್ ಫಸ್ಟ್ ಜುಲೈ ಅಂತ ಇದೆ, ಕರೆಕ್ಟಾ? ಈ ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಜುಲೈ ಅಂತ ಇದ್ರೆ ನಾವು ಯಾವ ಡೇಟ್ ವರ್ಗೂ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ 31/3/2017 ವರ್ಗೆ, ಮಾರ್ಚ್ ಮಾತ್ರ ಎಂಡ್ ಮಾಡ್ತೀವಿ. ಇದು ಯಾವ ತಿಂಗಳಾದ್ರೂ ಆಗಿರುತ್ತೆ, ಇದ್ರ ಹಿಂದಿನ ಮಾರ್ಚ್. ಸಪೋಸ್ ಡಿಸೆಂಬರ್ ಅಲ್ಲಿ ಆಗಿದ್ರೆ March 17, ನವೆಂಬರ್ ಆಗಿದ್ರೆ March 17, ಸಪೋಸ್ ಫಸ್ಟ್ February 2017 ಆಗಿದ್ರೆ, ಈಗ ಫಸ್ಟ್ February 2017 ಅಲ್ಲಿ ಕಂಪ್ಲೀಟ್ ಆಗಿತ್ತು, ಇದರಿಂದ ಮಾರ್ಚ್ ಬರ್ತಾ ಇದೆಯಾ 17 ಅಲ್ಲಿ ಇಲ್ಲ, ಯಾವಾಗ ಬರುತ್ತೆ 16 ಅಲ್ಲಿ ಬರುತ್ತೆ, ಅವಾಗ 31/16 ತಗೊಂಡ್ಬಿಡುತ್ತೆ. ಅರ್ಥ ಆಯ್ತು? ಇದು ಇದೇ ಕಾನ್ಸೆಪ್ಟ್ ಪ್ರೀ ಕನ್ಸ್ಟ್ರಕ್ಷನ್, ಇದೊಂದೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನೆಲ್ಲ ಈಸಿ ಆಗಿರುತ್ತೆ. ಈಗ ನಾವು ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ. ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅದನ್ನ ಮಾಡಬೇಕು ಅಂದ್ರೆ ಎಷ್ಟು ತಿಂಗಳು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇದೆ ಅಂತ ಬೇಕು. ಕರೆಕ್ಟಾ? ನೋಡಿ, 1/4/2015 31/3/2016 12 months ಆಯ್ತು ಅಥವಾ 1 year ಆಯ್ತು. ಕರೆಕ್ಟಾ? 1/4/2016 31/3/2017. ಕರೆಕ್ಟಾ? ಇದಕ್ಕೆ ಎಷ್ಟಾಯ್ತು ಅಲ್ಲಿ ಒಟ್ಟು ಎಷ್ಟಾಯ್ತು 2 years ಆಯ್ತು. ಕರೆಕ್ಟಾ? ಹಾಗಾದ್ರೆ ಒಟ್ಟು ಸಾಲ ತಗೊಂಡಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ 2 lakh rupees ಆಯ್ತು. ಕರೆಕ್ಟಾ? ಎಷ್ಟು ಬಡ್ಡಿ?
ಎಷ್ಟು ವರ್ಷಕ್ಕೆ ಟೂ ಇಯರ್ಸ್ಗೆ ನೋಡಿ ಸಪೋಸ್ ನೀವು 24 ಮಂತ್ಸ್ ಹಾಕೊಂಡ್ರೆ ಅಂತ ಇಟ್ಕೊಳ್ಳಿ 24 ಮಂತ್ಸ್ ಅಂತ ಹಾಕೊಂಡ್ರೆ ಡಿವೈಡೆಡ್ ಬೈ 12 24 48,000 ರೂಪಾಯಿ ಬರುತ್ತೆ ಕರೆಕ್ಟಾ ಅಲ್ಲಿಗೆ ಮನೆ ಕಟ್ಟಿದ ಮೇಲೆ ಮನೆ ಕಟ್ಟೋಕ್ ಮುಂಚೆ ಮನೆ ಕಂಪ್ಲೀಟ್ ಆಗೋಕ್ ಮುಂಚೆ ಒಟ್ಟು ಬಡ್ಡಿ ಎಷ್ಟು ಕಟ್ಟಿದ್ಯಪ್ಪ 48,000 ಕೊಟ್ಟಿದ್ಯಾ ಬ್ಯಾಂಕ್ಗೆ ಕರೆಕ್ಟಾ ಈ 48,000 ರೂಪೀಸ್ ನ ನೀನ್ ಮನೆ ಯಾವಾಗ ಕಂಪ್ಲೀಟ್ ಮಾಡಬಹುದು 17 ಅಂದ್ರೆ 17 ಅಂದ್ರೆ 17 18 ಪ್ರೀವಿಯಸ್ ಇಯರ್ ಬರುತ್ತೆ ಆ ವರ್ಷ ನೀನು ಇಂಟ್ರೆಸ್ಟ್ ಆನ್ ಲೋನ್ ಅಂತ 48,000 ರೂಪಾಯಿ ಡಿಡಕ್ಷನ್ ತಗೋಬೇಕು ಕರೆಕ್ಟಾ ಆದ್ರೆ ಇನ್ಕಮ್ ಟ್ಯಾಕ್ಸ್ ಫುಲ್ ಅಮೌಂಟ್ ಕೊಡೋದಿಲ್ಲ ಇನ್ಕಮ್ ಟ್ಯಾಕ್ಸ್ ಫುಲ್ ಅಮೌಂಟ್ ಯಾಕೆ ಅಂತ ಹೇಳಿದ್ರೆ ಫುಲ್ ಜಾಸ್ತಿ ಆಗೋಯ್ತಲ್ವೇಗ ಹೌದು ತಾನೇ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ 48,000 ರೂಪಾಯಿನ ಕಂಪ್ಲೀಟ್ ಆದ್ಮೇಲಿಂದ ಮುಂದಿನ 5 ವರ್ಷಕ್ಕೆ ಕೊಡುತ್ತೆ ಅಂದ್ರೆ 17 18 18 19 19 20 20 21 21 22 ಎಸ್ಎಸ್ ಕೊಡುತ್ತೆ ಅಂದ್ರೆ ಈಗ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಓಕೆನಾ 48,000 ರೂಪಾಯಿನ 5 ವರ್ಷಕ್ಕೆ ತಾನೆ ಕೊಡೋದು ಡಿವೈಡೆಡ್ ಬೈ 5 ವರ್ಷ 9,600 ಅಲ್ಲಿಗೆ ಈ ಎಲ್ಲಾ ವರ್ಷಗಳಲ್ಲೂ 9,600 ರೂಪಾಯಿ 9,600 ರೂಪಾಯಿ ಪ್ರಕಾರ ಬನು 9,600 9,600 9,600 9,600 ಒಟ್ಟು ನಿಮ್ಗೆ ಎಷ್ಟು ಸಿಗ್ತಾ ಇದೆ ಬಟ್ ಒಟ್ಟಿಗೆ ತಗೊಳ್ಳಂಗಿಲ್ಲ ಅರ್ಥ ಆಗ್ತಿದ್ಯಾ 5 ವರ್ಷ ಕೊಡ್ತೀವಿ ಈ ಕೊಡೋ ಅಂತ 9,600 ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಬರ್ತಾ ಇದೆಯಾ ಇದೆಯಾ ಇದೆ ನಮ್ ಪ್ರೀವಿಯಸ್ ಇಯರ್ ಯಾವುದು 1920 ಅಲ್ಲಿಗೆ ನಮ್ಮ ಪ್ರೀವಿಯಸ್ ಇಯರ್ ಗೆ 9,600 ರೂಪಾಯಿ ಇಂಟ್ರೆಸ್ಟ್ ಡಿಡಕ್ಷನ್ ಸಿಗುತ್ತೆ ಎಂತ ಇಂಟ್ರೆಸ್ಟ್ ಅದು ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಲ್ಲೆಲ್ಲಾದ್ರೂ ಲೋನ್ ಪೇಮೆಂಟ್ ಆಗಿದೆ ಅಂತ ಹೇಳ್ತಾ ಇದನ ಇಲ್ಲ ಹಾಗಾದ್ರೆ ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಅಂದ್ರೆ ಏನು ಈ ವರ್ಷದ ಬಡ್ಡಿ ಈ ವರ್ಷ ಅಂದ್ರೆ ಯಾವ್ದು 2019-20 ಹೌದಾ ಹಾಗಾದ್ರೆ 2 ಲಕ್ಷದ ಮೇಲೆ 12% ಬಡ್ಡಿ ಎಷ್ಟಾಗುತ್ತೆ 24,000 ಆಗುತ್ತೆ ಒಟ್ಟು 33,600 ರೂಪಾಯಿ ಬಡ್ಡಿ ಆಗುತ್ತೆ ಕರೆಕ್ಟ್ ಅಲ್ಲಪ್ಪ ಕರೆಕ್ಟಾ ಇಲ್ವಾ ಕರೆಕ್ಟ್ ಹಾಗಾದ್ರೆ ನಾವು 33,600 ರೂಪಾಯಿ ಬಡ್ಡಿ ಕೊಟ್ಕೋಣ ಕೊಡೋಣ ಬೇಡವ ರಂಜಿತ್ ಕೊಡೋಣ ರಾಹುಲ್ ಕೊಡೋಣ ಒಟ್ಟರೆ ಬಾಯಿ ಬರ್ಕೋಬೇಕಾಗುತ್ತೆ ಆಮೇಲೆ ಯಾಕೆಂದ್ರೆ ಈ 33,600 ರೂಪಾಯಿ ಬಡ್ಡಿ ಕಟ್ಟಿರೋದು ಫುಲ್ ಬಿಲ್ಡಿಂಗ್ ಕಟ್ಟಕ್ಕೆ ಈ 2 ಲಕ್ಷ ಸಾಲ ತಗೊಂಡಿರೋದು ಫುಲ್ ಬಿಲ್ಡಿಂಗ್ ಕಟ್ಟಕ್ಕೆ ಹೌದು ತಾನೆ ಇದು ಬರೀ 25% ಪೋರ್ಷನ್ ಮಾತ್ರ ಕರೆಕ್ಟಾ ಹಾಗಾದ್ರೆ 33,600 ರೂಪಾಯಿನಲ್ಲಿ 25% ಮಾತ್ರ ಡಿಡಕ್ಷನ್ ಇಳ್ಕೊಡ್ತೀವಿ ಎಷ್ಟು ಬರುತ್ತೆ ಹೇಳಿ 8,400 ರುಪೀಸ್ ಕೊಡ್ತೀವಿ ಇದು ಮೈನಸ್ ತಾನೆ ಲೆಸ್ ತಾನೆ ಇರೋದು ಹಾಗಾದ್ರೆ ಫಸ್ಟ್ ಪೋರ್ಷನ್ ಇಂದ ನಮ್ಗೆ ಇನ್ಕಮ್ ಬರ್ತಾ ಇದೆಯಾ ಲಾಸ್ ಬರ್ತಾ ಇದೆಯಾ ಲಾಸ್ ಬರ್ತಾ ಇದೆ ಕರೆಕ್ಟಾ ಇದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಸ್ ಓ ಪಿ ಅಂತ ಓಕೆನಾ ಎರಡನೇ ಪಾಯಿಂಟ್ 25% ಪೋರ್ಷನ್ ಏನಕ್ಕಂತೆ ಫಾರ್ ಓನ್ ಬಿಸ್ನೆಸ್ ನೋಡಿ ಯಾವುದೇ ಮನೆಯನ್ನ ಓನರೇ ಸ್ವಂತಕ್ಕೆ ಬಳಸ್ಕೊಳ್ತಾರೆ ಸ್ವಂತ ಬಿಸ್ನೆಸ್ ಗಾಗ್ಲಿ ಅಥವಾ ಯಾವ್ದಾದ್ರು ಪ್ರೊಫೆಷನ್ ಗಾಗ್ಲಿ ಯೂಸ್ ಮಾಡ್ಕೊಳ್ತಾ ಇದ್ರೆ ಅದನ್ನ ನೀಟಾಗಿ ಎಕ್ಸೆಂಪ್ಟೆಡ್ ಅಂತ ಕರೀತೀವಿ ಏನು ಮಾಡೋ ಅವಶ್ಯಕತೆ ಇಲ್ಲ ಕ್ಲಿಯರ್ ಮೂರನೇದೇ ಇರೋದು 50% ಪೋರ್ಷನ್ ಏನ್ ಮಾಡಿದಾರಂತೆ ಲೆಟ್ ಔಟ್ ಮಾಡಿದಾನೆ ಲೆಟ್ ಔಟ್ ಮಾಡಿದ್ರೆ ಎಷ್ಟಕ್ ಮಾಡಿದಾನೆ ಆಕ್ಚುಯಲ್ ರೆಂಟ್ ಎಷ್ಟ್ ಬಂದಿದೆ 5,000 ಇದೆ ಒಂದು ತಿಂಗಳಿಗೆ 5,000 ಆದ್ರೆ 12 ತಿಂಗಳಿಗೆ ಎಷ್ಟ್ ಆಗುತ್ತೆ ಆಗುತ್ತಾ ವೆರಿ ಗುಡ್ ನೋಡಿ ಮೇಲ್ಗಡೆ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಕೊಟ್ಟಿದಾನ ಎಷ್ಟ್ ಕೊಟ್ಟಿದ್ದಾನೆ ಫುಲ್ ಮನೆಗಲ್ವಾ 50% ಎಷ್ಟ್ ಆಗುತ್ತೆ 40,000 ಆಗುತ್ತೆ ಈ ಪಾಯಿಂಟ್ ಎಲ್ರು ಗೋವಿಂದ ಗೋವಿಂದ ಅಂತ ಹೊರಟೋಗ್ತಾರೆ
ಇದು 80,000 ಫುಲ್ ಮನೆಗೆ ತಾನೆ ಫುಲ್ ಬಿಲ್ಡಿಂಗ್ ಗೆ ತಾನೆ ನೋಡಿ ಓದಿದ್ರೆ ಅರ್ಥ ಆಗುತ್ತೆ ಮಿಸ್ಟರ್ ತ್ರಿವೇದಿ ಕನ್ಸ್ಟ್ರಕ್ಟೆಡ್ ಎ ಬಿಗ್ ಹೌಸ್ ಇನ್ ಜುಲೈ 2017 ಆಫ್ ವಿಚ್ ಮುನಿಸಿಪಲ್ ವ್ಯಾಲ್ಯೂಯೇಷನ್ ಇಸ್ 80,000 ಪರ್ ಆನಂ ಕರೆಕ್ಟ್ ಆ ಫುಲ್ ಬಿಲ್ಡಿಂಗ್ ದ ಮುನಿಸಿಪಲ್ ವ್ಯಾಲ್ಯೂಯೇಷನ್ 80,000 ಅದರದ 50% ಲೆಟ್ ಔಟ್ ಮಾಡೋದು ಎಷ್ಟು ಆಗಿರುತ್ತೆ ಆಗಿರುತ್ತೆ ಹಾಗಾದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು ಇದನು ಅದು ಕೊಟ್ಟೋನು 90,000 ಅದು ಫುಲ್ ಮನೆಗೆ ಕರೆಕ್ಟಾ 50% ಎಷ್ಟು ಆಗುತ್ತೆ 45 ಇವೆರಡರಲ್ಲಿ ಯಾವ ಜಾಸ್ತಿ ಇದೆಪ್ಪ 60 ಇದೆ ಸೋ 60,000ನೇ ನಾವೇನ್ ಅಂತ ಹೇಳಬಹುದು ಗ್ರಾಸ್ ಆನುಯಲ್ ವ್ಯಾಲ್ಯೂ ಅಂತ ಕರೀಬಹುದು ಕರೀಬಹುದಾ ಇದರಲ್ಲಿ ಏನ್ ಡಿಡಕ್ಷನ್ ಕೊಡಬೇಕು ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಷನ್ ಕೊಡಬೇಕು ಕರೆಕ್ಟಾ ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟು ಅಂತಪ್ಪ 12,800 ಇದು ಫುಲ್ ಮನೆಗೆ ಇದರಲ್ಲಿ 50% ಮನೆಗೆ ಎಷ್ಟು 6,400 ಕರೆಕ್ಟಾ ಸರಿ ಇದರ ಆಕ್ಚುಯಲ್ ಪೇಮೆಂಟ್ ಯು ಪ್ರಿವಿಯಸ್ ಇಯರ್ 2018-19 ಅದೇನು ಬಡ ಅದೇನು ಬಡ ಸುಮ್ಮನೆ ಹೇಳದಂಗ ಮಾಡು ಓಕೆನಾ ಇದು ಏನಪ್ಪ ಇದು ನೆಟ್ ಆನುಯಲ್ ವ್ಯಾಲ್ಯೂ ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಎಂತ ಡಿಡಕ್ಷನ್ ಫಸ್ಟ್ ಎಸ್ಟಿಡಿ ಡಿಡಕ್ಷನ್ 30% ಎಷ್ಟು 30% ಆನ್ 53,600 ಎಷ್ಟು 16,080 ರೂಪೀಸ್ ಎರಡನೇದು ಏನು ಕೊಡ್ತೀವಿ ಇಂಟ್ರೆಸ್ಟ್ ಆನ್ ಲೋನ್ ನೋಡಿ ಫುಲ್ ಮನೆಗೆ ಇಂಟ್ರೆಸ್ಟ್ ಎಷ್ಟಾಗಿದೆ 33,000 ಅದರಲ್ಲಿ ಎಷ್ಟು ಪರ್ಸೆಂಟ್ ಇದು 50% ಎಷ್ಟು ಆಗುತ್ತೆ 16,800 ಅಲ್ಲಿಗೆ 32,880 ರೂಪೀಸ್ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ ನಾನು ಹೇಳ 20,720 ಈಗ 20,720 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ 50% ಪೋರ್ಷನ್ ಅದರಲ್ಲಿ ಲಾಸ್ 8,400 ಓವರ್ 29,120 ಮೈನಸ್ ಮಾಡಮ್ಮ ಬರ್ತಾ ಇದೆ ಕರೆಕ್ಟಾ ಇದನ್ನ ಇನ್ಕಮ್ ಫ್ರಮ್ ಚೆನ್ನಾಗಿದೆ ಕ್ವಶನ್ ಸರ್ ಈ ತರದ್ ಕೊಡ್ತಾರೆ ನೋಡಿ ದೊಡ್ಡ ಮನೆ ಈ ತರ ಇಷ್ಟು ಪರ್ಸೆಂಟ್ ಫ್ಲೋರ್ ಏರಿಯಾ ಸ್ವಂತಕ್ಕಿದಾನೆ ಇಷ್ಟು ಪರ್ಸೆಂಟ್ ಬಿಸ್ನೆಸ್ ಯೂಸ್ ಮಾಡೋನೆ ಇಷ್ಟು ಪರ್ಸೆಂಟ್ ಬಾಡಿಗೆ ಕೊಟ್ಟಿದ್ದಾನೆ ಅಂದಾಗ ನಾವು ಎಲ್ಲ ಪ್ರತಿ ಒಂದನ್ನು ಏನೇನ್ ಮಾಡ್ಬೇಕು ಪೋರ್ಷನ್ ಪ್ರಕಾರನೇ ಮಾಡ್ತೀವಿ ಇಂಟ್ರೆಸ್ಟ್ ಆನ್ ಲೋನು ಪೋರ್ಷನ್ ಲೆಟ್ ಔಟ್ ಪೋರ್ಷನ್ ಕೊಟ್ಟಿದ್ವಿ ಅರ್ಥ ಆಗ್ತಿದ್ಯಾ ಇಷ್ಟಕ್ಕೆ 14 ಮಾರ್ಕ್ಸ್ ಓಕೆನಾ ಬರ್ಕೊಡು